ಫ್ರೆಂಡ್ಸ್, ನಾವು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಹಾಗೆ ನಮ್ ಕೂದಲಿಗೂ ಸಹ ಇಂಪಾರ್ಟೆನ್ಸ್ ಕೊಡ್ಬೇಕು ಅಲ್ವಾ? ಯಾವ ಕೂದ್ಲು ಅಲ್ಲ ಮೆನ್ಷನ್ ಮಾಡ್ಬೇಕು ತಾನೆ, ಯಾವ ಕೂದ್ಲು ಅಂತ? ತಲೆ ಮೇಲಿಂದೋ, ಎದೆ ಮೇಲಿಂದೋ, ಅಥವಾ ಮುಖದ ಮೇಲಿಂದೋ? ಸೊ ಹೇ ಗಿದಿರ ಕ್ರೇಜಿ ಪೀಪಲ್, ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ರೋಸ್ಟ್, ಲೆಟ್ಸ್ ಬಿಗಿನ್. ಹಾಯ್ ಫ್ರೆಂಡ್ಸ್. ಹೆಂಗದ ಹಾಯ್ ಫ್ರೆಂಡ್ಸ್ ಅನ್ನೋದು? ಹಾಯ್ ಫ್ರೆಂಡ್ಸ್. ಇವಳು ಈ ತರ ಸ್ಟೈಲ್ ಆಗಿ ಹಾಯ್ ಹೇಳೋದಕ್ಕೆ 100,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಟಿಕ್ ಟಾಕ್ ಮಾಡೋ ತುಕಾಲಿ ಸುಂದರಿಯರಿಗೆ ಫಾಲೋವರ್ಸ್ ಇದಾರೆ ಅಂದ್ರೆ ಏನೋ ಜನಗಳ ರಸಿಕತೆ ಅನ್ಬಹುದು. ಇವಳನ್ಯಾವನ್ ಗುರು ಸಬ್ಸ್ಕ್ರೈಬ್ ಮಾಡ್ದವನು ಥೂ ಚುಲ್ ನನ್ನ ಮಕ್ಕಳ, ಟೇಸ್ಟ್ ಎಲ್ಲ ಖರಾಬ್ ನನ್ನ ಮಕ್ಕಳು. ಬ್ಯೂಟಿ ಬೇಡ ಗುರು, ಕಂಟೆಂಟ್ ನೋಡಿ ಸಬ್ಸ್ಕ್ರೈಬ್ ಮಾಡಿದೀರಾ ಅಂದ್ರೆ ಕಂಟೆಂಟ್ ಕೂಡ ಟಾಶಾ ತರ ಐತೆ. ಅಂದ್ರೆ ನಮ್ಗೆ ಸೌಂದರ್ಯಗಳಲ್ಲಿ ಕೂದಲು ಕೂಡ ತುಂಬಾ ಪ್ರಮುಖವಾದದ್ದು. ಈಗ ಕೂದಲು ಉದ್ದವಾಗಿ ಬೆಳಿಬೇಕು ಅನ್ನೋದು ಎಲ್ರಿಗೂ ಇಂಟೆನ್ಷನ್ ಇರುತ್ತೆ ಅಲ್ವಾ? ಇಲ್ಲ, ನನಗೆ ಇಂಟೆನ್ಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ ಕೂದಲು ಅಂತ ಮೆನ್ಷನ್ ಮಾಡಿಲ್ಲ. ಚೂರು ಜನಗಳು ನೀನ್ ಕೊಡೋ ರೆಸಿಪಿನ ತಲೆ ಬದಲು ಬಗಲಲ್ಲಿ ಯೂಸ್ ಮಾಡಿದ್ರು ಶಾಕ್ ಆಗಬೇಕಿಲ್ಲ. ಆಮೇಲೆ ಕಟಿಂಗ್ ಶಾಪ್ ನಲ್ಲಿ ಬಗಲತ್ತಿದಾಗ ಕ್ಷೌರ ಮಾಡೋನು ಮೂರ್ಛೆ ಹೋಗ್ತಾನಷ್ಟೇ. ಲೆಮನ್ ಹಾಕಿ, ಲೆಮನ್ ಅಂದ್ರೆ ರಸ ಹಾಕಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮುನ್ನ ಫುಲ್ ಎಲ್ಲ ಕಡೆ ತಲೆಗೆ ಹಚ್ಕೊಂಡು ಮಲಗಿ, ಬೆಳಿಗ್ಗೆ ಎದ್ದು ವಾಶ್ ಮಾಡಿ. ಇವತ್ ನೈಟ್ ಹಚ್ಕೊತೀನಿ, ನಾಳೆ ಬೆಳಿಗ್ಗೆ ಕೂದಲು ಉದ್ದ ಆಗ್ಲಿಲ್ಲ ಅಂದ್ರೆ ಬಂದು ನಿನ್ ಕೂದ್ಲು ಬೋಳಿಸಿ ವಿಗ್ ಮಾಡ್ಕೊಂಡು ಹಾಕತ್ತೀನಿ. ಫಸ್ಟ್ ಆಫ್ ಆಲ್ ನೀನ್ ಕೊಟ್ಟಿರೋ ರೆಸಿಪಿ ಕೂದ್ಲು ಉದ್ದ ಆಗಕ್ಕಲ್ಲ, ಕೂದ್ಲು ಶೈನ್ ಆಗಕ್ಕೆ ಮತ್ತೆ ಹೇರ್ ಫಾಲ್ ತಡೆಗಟ್ಟಕ್ಕೆ. ಕೂದ್ಲು ಬಾಡಿ ಯಾವ ಪಾರ್ಟ್ ಮೇಲೆ ಇದ್ರೂ ಉದ್ದ ಆಗ್ತಾನೆ ಹೋಗ್ತವೆ, ಕೂದ್ಲು ಬೆಳಿತಾನೆ ಇರ್ತವೆ. ಅದಕ್ಕೆ ನೀನ್ ಎಕ್ಸ್ಟ್ರಾ ಗೊಬ್ಬರ ಸಗಣಿ ಹಾಕೋದ್ ಬೇಕಾಗಿಲ್ಲ. 1 ವರ್ಷ ಕಟಿಂಗ್ ಮಾಡಿಸದೇ ಇದ್ರು ಕೂದ್ಲು ಉದ್ದ ಆಗ್ತಾನೆ ಇರ್ತವೆ. ಆಕ್ಚುವಲ್ ಸಮಸ್ಯೆ ಇರೋದು ಹೇರ್ ಫಾಲ್ ಬೋಳ್ತಾನೆ, ಕೂದ್ಲು ಉದ್ದ ಮಾಡ್ತಾಳಂತೆ. ಕೂದ್ಲು ಉದ್ದ ಎತ್ತ ನೀನ್ ಅಂಗಡಿನ ಬಂದ್ಬಿಟ್ಲು. ಓಹೋ, ನೀ ಹೀಗೆ ಮಾಡೋದ್ರಿಂದ ನಿಮ್ಗೆ ಕೂದ್ಲು ಉದ್ದ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗೆ ಕೂದಲು ಉದ್ದ ಬೇಕು ಅನ್ನೋರು ಸಹ ಈ ಇದು ಒಂದು ವಿಧಾನನ ಟ್ರೈ ಮಾಡಿ. ಮತ್ತೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್. ಇಲ್ಲ, ಇಷ್ಟ ಆಗ್ಲಿಲ್ಲ, ಇಷ್ಟ ಆಗ್ಲಿಲ್ಲ. ಜನಗಳಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ಮೆಟ್ಟು ತಗೊಂಡು ಶಾಬ್ ಶಾಬ್ ಅಂತ ಹೊಡಿತೀನಿ. ನಿಮ್ ಸಮಸ್ಯೆ ಬೋಳ್ ತಲೆ ಆಗಿದ್ರೆ ನನ್ನ ಹತ್ರ ಒಂದು ರೆಸಿಪಿ ಇದೆ, ಹಸ್ತಿದಂತ ಮಸಿ ಅಂತ, ಪಕ್ಕ ಆಯುರ್ವೇದಿಕ್. ಬಟ್ ಅದೀಗ ಇಲ್ಲಿಗಲ್ಲ. ಮೀಟರ್ ಇದ್ದವರು ಫಸ್ಟ್ ಒಂದು ಕೆಲಸ ಮಾಡಿ, ಮೊದಲು ಒಂದು ಆನೆ ಹೊಡಿಬೇಕು. ಆಮೇಲೆ ನಾನು ಇನ್ಸ್ಟಾದಲ್ಲಿ DM ಮಾಡಿ ನೆಕ್ಸ್ಟ್ ಏನಂತ ಹೇಳ್ತೀನಿ. 100% ವರ್ಕ್ ಆಗುತ್ತೆ, ತಲೆ ತುಂಬಾ ಕೂದಲು ಬರುತ್ತೆ. ಆನೆ ಹೊಡೆದಿರೋ ಕೇಸ್ ಅಲ್ಲಿ ನೀವು ಅಂದರ ಆಗ್ತೀರಾ, ಪೇಪರ್ ಅಲ್ಲಿ ಬರೋ ಫೋಟೋದಲ್ಲಿ ತಲೆ ತುಂಬಾ ಕೂದಲಿರುತ್ತೆ. ಪುರುಷರು ಈ 4 ವಿಷಯಗಳನ್ನು ಯಾರತ್ರನ್ನು ಹೇಳಬಾರದಂತೆ. ಆ 4 ವಿಷಯಗಳು ಯಾವವೆಂದು ನೋಡೋಣ, ಬನ್ನಿ. ಎಲ್ಲಿಗೆ ಬರಬೇಕು? ಬನ್ನಿ ಅಂದ್ರೆ ಎಲ್ಲಿಗೆ ಬರೋಣ? ಪುರುಷರು ಮಾಡದೇ ಇರೋ ಕೆಲಸ ತಿಳ್ಕೊಬೇಕು ಅಂದ್ರೆ ನೀನ್ ಇರೋ ಕಡೆ ಬರ್ಬೇಕಾ? ಏನ್ ಗಂಡು ಸ್ತನಕ್ಕೆ ಸವಾಲ? ಆಯ್ತು ಬರ್ತೀನಿ. ಎಲ್ಲಿಗೆ ಬರಬೇಕು? ಅಲ್ಲ, ಲೊಕೇಶನ್ ಹೇಳಿದೀಯಾ? ಆ 4 ವಿಷಯಗಳು ಯಾವವೆಂದು ನೋಡೋಣ, ಬನ್ನಿ. ಫ್ರೆಂಡ್ಸ್, ಫಸ್ಟ್ ಇಂದ ಯಾವ್ದು ಅಂದ್ರೆ ಮನಿ ಲಾಸ್. ಲೊಕೇಶನ್ ಕೂಡ ಹೇಳಿಲ್ಲ, ಬನ್ನಿ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದಾಳೆ. ಅಲ್ಲ, ಲೊಕೇಶನ್ ಆದ್ರೂ ಶೇರ್ ಮಾಡ್ಬೇಕಪ್ಪ, ವಾಟ್ಸ್ಆಪ್ ನಲ್ಲಿ, ಇನ್ಸ್ಟಾದಲ್ಲಿ, ಯಾವ್ದ್ರಲ್ಲಾದ್ರೂ ಮಾಡಿ. ಇನ್ಸ್ಟಾ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಅದ್ರ ಬಗ್ಗೆ ಈಗ ಏನಾದ್ರೂ ಅಮೌಂಟ್ ಇದೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಬಾರ್ದು. ಇನ್ನೇನಂದ್ರೆ ತಮ್ಮ ಪತ್ನಿಯ ಕ್ಯಾರೆಕ್ಟರ್ ಬಗ್ಗೆ, ನನ್ ಪತ್ನಿ ಸರಿ ಇಲ್ಲ ಹಂಗೆ ಹಿಂಗ ಅಂತ. ಅದ್ರ ಈ ತುಕಾಲಿ ಟಿಪ್ಸ್ ಗಳನ್ನ ನಿನ್ನ ಹತ್ರ ಹೇಳ್ಸ್ಕೋಬೇಕಾ? ಯಾವ ನನ್ ಮಗ ಪುರುಷಂಗಿ ಗೊತ್ತಿಲ್ಲ, ಅದು ಒಂದ್ ಹುಡುಗಿ ಹತ್ರ ಹೇಳ್ಸ್ಕೊಳಂತ ಕರ್ಮ ಬಂತ? ನಮಗೇನ್ ಗೊತ್ತಿದ್ದಿಲ್ವಾ? ಏಯ್ ಯತ ನಿನ್ ಅಂಗಡಿನ, ಏನಿವಳು ಚಾಣಕ್ಯನ ರಾಜನೀತಿ ಹೇಳ್ಕೊಡ್ತಾಳೆ. ಏಯ್ ಗುಬಾಳ್ ನನ್ನ ಮಕ್ಕಳ, ಯಾರೋ ನೀವು 1,00,000 ಸಬ್ಸ್ಕ್ರೈಬರ್ಸ್, ನಿಮ್ ಡ್ಯಾಶ್ ನಾಯಿ ಮರಿ ಡ್ಯಾಶ್ ಲೋ, ಅವಳಿಗೆ ಕಂಟೆಂಟ್ ಇಂಪ್ರೂವ್ ಮಾಡ್ಕೊಳಕ್ ಹೇಳ್ರು. ಶಾ, ಗೊತ್ತಾಯ್ತು ನೀವೆಲ್ಲ ಫೇಕ್ ಸಬ್ಸ್ಕ್ರೈಬರ್ಸ್ ಅಂತ. ವ್ಯೂಸ್ಗೂ ಸಬ್ಸ್ಕ್ರೈಬರ್ಸ್ಗೂ ಸಂಬಂಧನೇ ಇಲ್ಲ. ಹಾಯ್ ಫ್ರೆಂಡ್ಸ್, ನಮ್ ಚಾನಲ್ಗೆ ಸ್ವಾಗತ. ನಾವು ಅಪ್ಡೇಟ್ ಮಾಡೋ ಹೆಲ್ತ್ ಮತ್ತೆ ಬ್ಯೂಟಿ ಟಿಪ್ಸ್ ವಿಡಿಯೋಗಳು ನಿಮ್ಗೆ ಸಿಗ್ಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಬ್ಯೂಟಿ ಟಿಪ್ಸ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ, ಇವಾಗ್ಲೇ ಮಾಡ್ತೀನಿ. ಆಮೇಲೆ ನಾನು ಬ್ಯೂಟಿಫುಲ್ ಆಗ್ಲಿಲ್ಲ ಅಂದ್ರೆ ನಿನ್ನ ಹುಡಿಕೊಂಡು ಬಂದು ಪರಿಚಿಸ್ತೀನಿ. ನೋಡಿ, ಬ್ಯೂಟಿ ಟಿಪ್ಸ್ ಕೊಡ್ತಿರೋದು ಯಾರು? ಸೂರ ಸುಂದರಿ. ಲವ್ ಮಾಡಿರ್ತಾರೆ, ಕೆಲವೊಂದು ಲವ್ಗಳು ಸಕ್ಸಸ್ ಆಗಿರ್ತವೆ, ಕೆಲವೊಂದು ಲವ್ಗಳು ಬ್ರೇಕಪ್ ಆಗಿರ್ತವೆ. ಸಕ್ಸಸ್ ಆಗಿರೋ ಲವ್ಗಿಂತ ಬ್ರೇಕಪ್ ಆದವೇ ಹೆಚ್ಚು. ಓಹೋ, ಬ್ರೇಕಪ್ ಟಿಪ್ಸ್. ಫಸ್ಟ್ ಆಫ್ ಆಲ್ ಬ್ರೇಕಪ್ ಯಾಕಾಗುತ್ತೆ? ಒಂದು ಹುಡುಗಿ ಬಗಲ್ ಎತ್ತಿರ್ತಾಳೆ, ಇಲ್ಲ ಹುಡುಗ ಕಾಲ್ ಎತ್ತಿರ್ತಾನೆ. ಈಗ ನೀವು ವೀಕ್ನೆಸ್ ತಿಳ್ಕೊಂಡು ಈ ತರ ತುಕಾಲಿ ಟಿಪ್ಸ್ ಕೊಟ್ಟು ವ್ಯೂಸ್ ಪ್ರಿಂಟ್ ಮಾಡೋದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ. ಬ್ರೇಕಪ್ ಆಗಿರೋ ಹುಡುಗರು ಡಿಪ್ರೆಷನ್ಗೆ ಹೋಗಿ ಈ ವಿಡಿಯೋ ನೋಡ್ತಾರೆ, ಡೆಸ್ಪರೇಟ್ ಆಗಿ ಇವಳಿಗೆ ಪ್ರಪೋಸು ಮಾಡ್ತಾರೆ. ಅಲೋನ್ ಆಗಿ ಹೋಗಿ ಒಬ್ರು ಎಷ್ಟು ಬೇಕೋ ಅಷ್ಟು ಹತ್ತು ಬಿಡಿ. ನೀವು ಅಳೋದು ಹೇಗೆ ಇರ್ಬೇಕು ಅಂದ್ರೆ ಇವನು ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಕಣ್ಣೀರ್ ಹಾಕ ಕಣ್ಣೀರ್ ಇರ್ಬಾರ್ದು, ಆ ರೇಂಜಿಗೆ ಹತ್ತು ಬಿಡಬೇಕು. ಇದ್ದಪ್ಪ ಮಾತಂದ್ರೆ ಜೀವನದಲ್ಲೇ ಮತ್ತೆ ಅಳೋಕೆ ಕಣ್ಣೀರೇ ಇರಬಾರ್ದು. ನಕ್ಕನ್ ಇದು ಶಾವ್ಗೆ ಅಂದ್ರೆ SAVAGE ಶಾವ್ಗೆ. ಇವಳು ಈ ರೇಂಜ್ಗೆ ಬ್ರೇಕಪ್ ಟಿಪ್ಸ್ ಕೊಡ್ತಿದ್ದಾಳೆ ಅಂದ್ರೆ ಎಷ್ಟು ಬ್ರೇಕಪ್ ಆಗಿರ್ಬೇಡ ಇವಳಿಗೆ. ಇವಳನ್ನ ಬಿಟ್ಟಿರೋ ಹುಡುಗರು ಇವಳ ಬ್ಯೂಟಿ ನೋಡಿ ಅಲ್ಲ, ಇವಳ ತುಕಾಲಿ ಐಡಿಯಾಸ್ ನ ನೋಡಿ ಬಿಟ್ಟಿರ್ತಾರೆ. ಹಾಗಂತ ಈಗ ಕಾಮನ್ ಆಗಿ ಒಂದು ರೂಲ್ಸ್ ಇದೆ, ಇವಳಿಲ್ಲ ಅಂದ್ರೆ ಇನ್ನೊಬ್ಳು, ಇವನಿಲ್ಲ ಅಂದ್ರೆ ಇನ್ನೊಬ್ಳು, ಈ ತರ ಬೇಡ. ಯಾಕಂದ್ರೆ ಅಂದ್ರೆ ಇನ್ನೊಂದು ಹುಡುಗಿನ ಟ್ರೈ ಮಾಡಬಾರ್ದಾ?
ಹೋಗಮ್ಮ ಹೋಗ, ಬ್ರೇಕಪ್ ಆದರೆ ಪಾರ್ಟಿ ಮಾಡೋ ಜಮಾನದಲ್ಲಿ ತುಕಲಿ ಟಿಪ್ಸ್ ಕೊಡ್ತಾಳೆ, ನಾನೊಂದು ಟಿಪ್ಸ್ ಕೊಡ್ತೀನಿ ಕೇಳಿ. ಬ್ರೇಕಪ್ ಆದರೆ ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ಎಡಗೈನೇ ಸರ್ವಸ್ವ ಅನ್ಕೊಳ್ಳಿ, ಜೀವನದ ಪರಮಾನಂದ ಅನುಭವಿಸಿ, ಇಷ್ಟೇ ಜೀವನ. ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ, ಅದ್ರ ಜೊತೆ ಬ್ರೇಕಪ್ ಮಾಡ್ಕೊಳ್ಳಿ ಇಲ್ಲ ಮೇಕಪ್ ಮಾಡ್ಕೊಳ್ಳಿ, ಒಟ್ನಲ್ಲಿ ಕ್ಲಿಕ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಗ್ತಾರೆ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.